Yo eres Carrera. Yo Gariba. ಎಸ್ ಕಾಂಗ್ರೆಸ್ನ ಹಿರಿಯ ನಾಯಕಿ ಮೋಟಮೋರನ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇರತಕ್ಕಂಥದ್ದು. ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್ ಮೇಡಮ್, ತಾವೇನು ಹೇಳ್ತೀರಿ ಈಗ ರಾಹುಲ್ ಗಾಂಧಿ ಅವರ ವಿಚಾರಣೆಯ ಬೆನ್ನಲ್ಲೇ ಈಗ ನಡೀತಾ ಇರತಕ್ಕಂಥ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ಹಾಗೆ ದೇಶದಲ್ಲಿ? ಹಲೋ ನೋಡಿ ಹೇಳಿ ಮೇಡಮ್. ಬಿಜೆಪಿ ಅವರಿಗೆ ಈಗ ಹಲೋ ಕೇಳ್ತಾ? ಕೇಳಿಸ್ತಿದೆ ಮೇಡಮ್, ಹೇಳಿ. ಬಿಜೆಪಿ ಅವರಿಗೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಅವರಿಗೆ ತಮ್ಮನ್ನ ತಮ್ಮ ಆಡಳಿತ ಬಗ್ಗೆ ಸಮರ್ಥನೆ ಮಾಡಿಕೊಂಡು ಜನರ ಮುಂದೆ ಹೋಗ್ಲಿಕ್ಕೆ ಅಥವಾ ಜನರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋ ದಶೆಯಿಂದ ಯಾರು ಅವ್ರ ವಿರುದ್ಧ ಮಾತಾಡ್ತಾರೆ, ಟೀಕೆ ಮಾಡ್ತಾರೆ ಅಂತವ್ರನ್ನೆಲ್ಲ ಈ ರೀತಿ ಇಡಿ ನೆವದಲ್ಲಿ ಅವರು ಅರೆಸ್ಟ್ ಮಾಡಿಸ್ದಕ್ಕೆ ಅಥವಾ ಅವ್ರ ಮೇಲೆ ಕೇಸ್ ಹಾಕೋ ಇದಕ್ಕೆ ಅವ್ರು ಮುಂದಾಗ್ತಿದ್ದಾರೆ. ಇದನ್ನ ನಾನು ಬಲವಾಗಿ ಖಂಡಿಸ್ತೇನೆ. ಇಷ್ಟು ವರ್ಷ ಯಾವುದೇ ಆಪಾದನೆ ಇಲ್ಲದೇ ಕಾಂಗ್ರೆಸ್ ದೇಶ ಕಟ್ಟಿ ದೇಶ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದು, ಇವ್ರದ್ದು ಹಳ್ಳಿಲಿ ಹೇಳ್ತೀವಿ ನಾವು ಮಾಡಿದ ಅಡಿಗೆಗೆ ಸೌಟ್ ಹಾಕೋದು ಅಂತ. ಆ ಮಾಡಿದ ಅಡಿಗೆಗೆ ಸೌಟ್ ಹಾಕೋದು ಹೆಂಗೆ ಅಂತ ಹೇಳಿದ್ರೆ ನಾವೇ ಮಾಡಿದೀವಿ ಅಂತ ಎಲ್ಲ ಮಾಡಿದೀವಿ ಅಂತ ತೋರ್ಸ್ಕೊಳ್ಳೋದು. ಹಾಗೆ ದೇಶ ಕಟ್ಟಿದರು ಕಾಂಗ್ರೆಸ್, ದೇಶ ಅಭಿವೃದ್ಧಿ ಪಡಿಸಿದ ಕಾಂಗ್ರೆಸ್, ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ ಈ ದೇಶ ತಲೆ ಎತ್ತಿ ನಿಲ್ಲಕ್ ಮಾಡಿದ್ದು ಕಾಂಗ್ರೆಸ್. ಈಗ ಇವರು ಅಧಿಕಾರಕ್ಕೆ ಬಂದು ನಾವೇ ಸೂಪರ್, ನಮ್ಮಿಂದಲೇ ಈ ದೇಶ ಅನ್ನೋ ರೀತಿಯಲ್ಲಿ ಜನರಿಗೆ ಒಂದ್ ರೀತಿ ಪ್ರೊಜೆಕ್ಟ್ ಆಗೋ ರೀತಿಯಲ್ಲಿ ನಡೀತಾ ಇದ್ದಾರೆ. ಒಂದೊಂದು ಎಲೆಕ್ಷನ್ ಗೆ ಒಂದೊಂದು ಇಶ್ಯೂ. ಈ ಪುಲ್ವಾಮಾ ದಾಳಿ ಆಯ್ತು, ಆಮೇಲೆ ಇನ್ನೊಂದು ಇಶ್ಯೂ ತಂದ್ರು. ಈ ಧರ್ಮದ ಹೆಸರಿನಲ್ಲಿ ಬೇರೆ ತರ ಎಲ್ಲ ಆ ದೇವಸ್ಥಾನದ ತಳ ಆಗಿ ಆ ಮಸೀದಿ ತಳ ಆಗಿ ಈ ಮಸೀದಿ ತಳ ಅಗಿಯೋದು, ಅಲ್ಲಿ ದೇವ್ರಿತ್ತು ಇಲ್ಲಿ ದೇವ್ರಿತ್ತು ಅಂತ. ಯಾವ್ದೇ ದೇವ್ರ ಇದ್ರು ಎರಡು ದೇವ್ರು ಚೆನ್ನಾಗೇ ಇದ್ರು ಸಂತೋಷವಾಗಿ, ಯಾರು ಕಚ್ಚಾಡಿರ್ಲಿಲ್ಲ ಅಲ್ಲಿ. ಈಗ ಕಚ್ಚಾಟ ಹೆಚ್ಚದೊಂದು ಇದ್ ಮಾಡಿದ್ರು. ಜೊತೆಗೆ ಯಾರು ಹಿಂಗ್ ಟೀಕೆ ಮಾಡ್ತಾರೆ ಅವ್ರ ಮೇಲೆ ಇಡಿ ಕೇಸ್ ಹಾಕೋದು, ಅರೆಸ್ಟ್ ಮಾಡಿಸೋದು ಮಾಡ್ತಾ ಇದಾರೆ. ಕಾಂಗ್ರೆಸ್ ನ ರೈಟ್ಸ್ ನಮ್ ನಾಯಕರಿಗೆ ಯಾರ ಅವಮಾನ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅವರು ಈಗ ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಏನು ಮಾಡ್ಲೇಬೇಕಾಗತ್ತಲ್ವಾ ಹೇಳಿ. ಓಕೆ ಓಕೆ ಮೇಡಮ್, ಧನ್ಯವಾದ ಬಿಟಿ ವಿಚಿತ್ರ ಮಾತನಾಡಿದ್ದಕ್ಕೆ.